ಸ್ಟೂಡೆಂಟ್ಸ್ 2017 ಅಲ್ಲಿ ಕೂಡ ಇನ್ಕಮ್ ಫ್ರಮ್ ಬಿಸ್ನೆಸ್ ಗೆ ಒಂದು ಕ್ವಶನ್ ಕೇಳಿದ್ದಾರೆ, 14 ಮಾರ್ಕ್ಸ್. ಕ್ವಿಕ್ ಆಗಿ ಓದ್ಬಿಡ್ತೀನಿ ನೋಡ್ಕೊಳ್ಳಿ. ಫಾಲೋಯಿಂಗ್ ಇಸ್ ದ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ ಸಹನಾ, ಎ ರೆಸಿಡೆಂಟ್ ಫಾರ್ ದ ಇಯರ್ ಎಂಡೆಡ್ ಮಾರ್ಚ್ 2020. ಓಪನಿಂಗ್ ಸ್ಟಾಕ್, ಪರ್ಚೇಸ್, ಗ್ರಾಸ್ ಪ್ರಾಫಿಟ್, ಸ್ಯಾಲರಿ, ರೆಂಟ್, ಟ್ಯಾಕ್ಸಸ್, ಕಮಿಷನ್, ಲೀಗಲ್ ಚಾರ್ಜಸ್, ಬ್ಯಾಡ್ ಡೆಟ್ಸ್ ರಿಟನ್ ಆಫ್, ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್, ರಿಪೇರ್ಸ್ ಟು ಮೆಷಿನ್, ಡಿಪ್ರಿಸಿಯೇಷನ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಅದರ್ ಎಕ್ಸ್ಪೆನ್ಸಸ್, ಇನ್ಕಮ್ ಟ್ಯಾಕ್ಸ್, ನೆಟ್ ಪ್ರಾಫಿಟ್ ಅಂಡ್ ಗ್ರಾಸ್ ಪ್ರಾಫಿಟ್, ಸೇಲ್ಸ್, ಕ್ಲೋಸಿಂಗ್ ಸ್ಟಾಕ್, ಗ್ರಾಸ್ ಪ್ರಾಫಿಟ್, ಬ್ಯಾಂಕ್ ಇಂಟ್ರೆಸ್ಟ್. ಓಕೆನಾ? ಅಡ್ಜಸ್ಟ್ಮೆಂಟ್ ಏನ್ ಹೇಳಿದಾನೆ ಅಂದ್ರೆ, ಕಂಪ್ಯೂಟ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2021 ಆಫ್ಟರ್ ಟೇಕಿಂಗ್ ಇನ್ ಟು ಕನ್ಸಲ್ಟೇಷನ್ ಆಫ್ ಫಾಲೋಯಿಂಗ್ ಇನ್ಫಾರ್ಮೇಶನ್. ರೆಂಟ್ ಇನ್ಕ್ಲೂಡ್ಸ್ 1800 ರಿಲೇಟೆಡ್ ಟು ದ ಹೌಸ್ ವಿಚ್ ವಾಸ್ ಯೂಸ್ ಆಸ್ ಎ ಪಾರ್ಟ್ ಆಫ್ ಹರ್ ಓನ್ ರೆಸಿಡೆನ್ಸ್. ಸೊ ಅವನು ಇವಳು, ಓಕೆನಾ, ಯಾರು ಈಕೆ, ಯಾರು ಗೊತ್ತಿ, ಸಹನಾ, ಓಕೆನಾ, ಅವ್ರ ಮನೆ, ಅವಳು ಮನೆ ಬಾಡಿಗೆ ಮನೆಯಲ್ಲಿ ಇದ್ಲು. ಆ ಬಾಡಿಗೆ ಮನೆ ಕಟ್ಟಿರೋ ಬಾಡಿಗೆನ ತಗೊಂಡ್ಬಂದು ಬಿಸ್ನೆಸ್ ನಲ್ಲಿ ತೋರಿಸಿದ್ರು. ಸೊ ಅದು ಯೂಶುವಲ್ ಆಗಿ ಏನಾಗುತ್ತೆ ಅಂದ್ರೆ ಪರ್ಸನಲ್ ಎಕ್ಸ್ಪೆನ್ಸಸ್ ಆಗುತ್ತೆ. ಅದಕ್ಕೋಸ್ಕರ ಆ ಪರ್ಸನಲ್ ಎಕ್ಸ್ಪೆನ್ಸಸ್ ನ ನಾವು ಡಿಸಲೌಡ್, ಇನ್ಅಡ್ಮಿಸಿಬಲ್ ಮಾಡಬೇಕಾಗುತ್ತೆ. ಎರಡನೇದು, ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ 3000 ವರ್ ಇರ್ರಿಕವರಬಲ್ ಬಟ್ ಇನ್ಕ್ಲೂಡೆಡ್ ಇನ್ ಲಾಸ್ಟ್ ಇಯರ್ ಸೇಲ್ಸ್ ಅಂತ ಹೇಳ್ತಿದ್ದಾರೆ. ನೋಡಿ, 3000 ರೂಪಾಯಿ ಬ್ಯಾಡ್ ಡೆಟ್ಸ್ ಹೋದ ವರ್ಷ ಬಿಸ್ನೆಸ್ ದು ಅಂತ ತೋರಿಸಿದ್ರು, ಲಾಸ್ ಆಗಿದೆ ಅಂತ ಹೇಳಿ. ಆದ್ರೆ ಆ ದುಡ್ಡು ಏನಾಗಿದೆ ಅಂದ್ರೆ ಈ ವರ್ಷ ಬಂದಿದೆ, ಇರ್ರಿಕವರಬಲ್ ಬಟ್ ಇನ್ಕ್ಲೂಡೆಡ್ ಇನ್ ದ ಲಾಸ್ಟ್ ಇಯರ್ಸ್ ಸೇಲ್ಸ್. ಹೋದ ವರ್ಷದ್ದು ತೋರಿಸಿದ್ರಂತೆ ಬ್ಯಾಡ್ ಡೆಟ್ ರಿಟರ್ನ್ ಆಫ್ ಅಂತ ಹೇಳಿ. ಹಾಗಾದ್ರೆ ಇದು 3000 ರೂಪಾಯಿ ಬ್ಯಾಡ್ ಡೆಟ್ಸ್, ಓಕೆನಾ, ಟೋಟಲ್ 7250 ಬ್ಯಾಡ್ ಡೆಟ್ಸ್ ಇದೆ, ಅದರಲ್ಲಿ 3000 ರೂಪಾಯಿ ಅದು ಹೋದ ವರ್ಷದ್ದಾಗಿರೋದ್ರಿಂದ ಯಾವ್ದೇ ಕಾರಣಕ್ಕೂ ನಾವು ಈ ವರ್ಷ ತೋರಿಸೋದಿಲ್ಲ, ಯಾವ ವರ್ಷದ ಆ ವರ್ಷನೇ ತೋರಿಸಬೇಕು. ಓಕೆನಾ? ಲೀಗಲ್ ಚಾರ್ಜಸ್ ಇನ್ಕ್ಲೂಡಿಂಗ್ 500 ಪೇಡ್ ಫಾರ್ ದ ರಿಜಿಸ್ಟ್ರೇಷನ್ ಆಫ್ ಲ್ಯಾಂಡ್ ಅಕ್ವೈರ್ಡ್ ಫಾರ್ ಬಿಸ್ನೆಸ್. ಸಿ, ಯಾವುದೇ ಎಕ್ಸ್ಪೆನ್ಸಸ್ ಪರ್ಚೇಸ್ ಮಾಡಬೇಕಾದ್ರೆ, ಯಾವ್ದಾದ್ರು ಲ್ಯಾಂಡ್, ಬಿಲ್ಡಿಂಗ್, ಮೆಷಿನ್, ಓಕೆ, ಎನಿ ಅಸೆಟ್, ಫಿಕ್ಸ್ಡ್ ಅಸೆಟ್ಸ್ ಪರ್ಚೇಸ್ ಅಂಡ್ ಎನಿ ಎಕ್ಸ್ಪೆನ್ಸಸ್ ಇನ್ಕರ್ಡ್ ಇನ್ ಪರ್ಚೇಸ್ ಆಫ್ ಎನಿ ಫಿಕ್ಸ್ಡ್ ಅಸೆಟ್ಸ್ ಈಸ್ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೀವಿ. ಅದಕ್ಕೆ ಅದನ್ನ ಇನ್ಅಡ್ಮಿಸಿಬಲ್ ಮಾಡಬೇಕು. ಡಿಪ್ರಿಸಿಯೇಷನ್ ಅಲೋಬಲ್ ಆಸ್ ಪರ್ ಐಟಿ ರೂಲ್ಸ್ ಇಸ್ 15,000. ಬೋತ್ ಓಪನಿಂಗ್ ಕ್ಲೋಸಿಂಗ್ ಸ್ಟಾಕ್ ವರ್ ಅಂಡರ್ ವ್ಯಾಲ್ಯೂಡ್ ಆಟ್ 20% ಅಂತ ಹೇಳಿದ್ದಾರೆ, ಬಿಲೋ ದ ಕಾಸ್ಟ್. ಓಕೆ, ಈಗ ಫಸ್ಟ್ ನಮ್ಗೆ ಏನ್ ಬೇಕಪ್ಪ ಪ್ರೊಫಾರ್ಮಲ್ಲಿ ಅಂದ್ರೆ, ಎಷ್ಟು ನೆಟ್ ಪ್ರಾಫಿಟ್ ಇದೆ? ನೆಟ್ ಪ್ರಾಫಿಟ್ 62,500 ರುಪೀಸ್ ಇದೆ. ನಾವು ಆಸ್ ಯೂಶುವಲ್ ಆಗಿ ಫಸ್ಟ್ ಪ್ರಾಫಿಟ್ ನ ಬರೆದು ಮೊದಲನೇ ಅಡ್ಜಸ್ಟ್ಮೆಂಟ್ ಬರೋಣ. ಏನ್ ಹೇಳ್ತಾ ಇದ್ರೆ, 1800 ರುಪೀಸ್ ರೆಂಟ್ ಕಟ್ಟಿದಾರಂತೆ. ಅದು ಬಿಸ್ನೆಸ್ ಬಿಲ್ಡಿಂಗ್ ಅಲ್ಲ, ಅವಳು ಬಾಡಿಗೆ ಮನೆಯಲ್ಲಿದ್ಲು. 1800 ರೂಪಾಯಿ ಅಷ್ಟು, ಓಕೆನಾ, ಅವರು ಮನೆ ಬಾಡಿಗೆನ ಕಟ್ಟಿರೋದನ್ನ ಬಿಸ್ನೆಸ್ ನಲ್ಲಿ ಎಕ್ಸ್ಪೆನ್ಸಸ್ ಅಂತ ತೋರಿಸಿದ್ರು. ಇದು ಪರ್ಸನಲ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಇದ್ರಲ್ಲಿ ನಾವು ರೆಂಟ್ ಅಂತ ಹೇಳಿ 1800 ರುಪೀಸ್ ನ ನಾವು ಡಿಸಲ್ ಆಫ್, ಇನ್ಅಡ್ಮಿಸಿಬಲ್ ಲೆಕ್ಕ ಮಾಡಿದ್ವಿ. ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗಿಯಿತು. ಎರಡನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ 3000 ರೂಪಾಯಿ ಇರ್ರೆಕವರಬಲ್ ಬರಲಿಲ್ವಂತೆ. ಆದ್ರೆ ಬಟ್ ಇನ್ಕ್ಲೂಡೆಡ್ ಇನ್ ದ ಲಾಸ್ಟ್ ಇಯರ್ ಸೇಲ್ಸ್, ಇದು ಲಾಸ್ಟ್ ಇಯರ್ ಗೆ ಸಂಬಂಧಪಟ್ಟಿರತಕ್ಕಂತ ಬ್ಯಾಡ್ ಡೆಟ್ಸ್. ನಾವೇನ್ ಮಾಡಿದೀವಿ ಅಂದ್ರೆ ಈ ವರ್ಷದ್ದು ಅಂತ ತೋರಿಸ್ಕೊಂಡಿದೀವಿ. ಅದಕ್ಕೆ ನಾವು ಯಾವಾಗ್ಲೂ ಯಾವ ವರ್ಷದ ಆ ವರ್ಷದ ಮಾತ್ರನೇ ತಗೊಳ್ತಕ್ಕಂಥದ್ದು. ಅದಕ್ಕೆ ಬ್ಯಾಡ್ ಡೆಟ್ಸ್ ಒಟ್ಟು 7250 ರುಪೀಸ್ ಆಗಿದೆ, ಅದರಲ್ಲಿ 3000 ರುಪೀಸ್ ಇದು ಲಾಸ್ಟ್ ಇಯರ್ದು. ಹಾಗಾದ್ರೆ ಈ ವರ್ಷದ ಎಷ್ಟಾಗುತ್ತೆ? ಓನ್ಲಿ 4250 ರುಪೀಸ್ ಹೋದ ವರ್ಷದಲ್ವಾ, ಸಾರಿ. ಸೊ ಯಾವ್ದು ಹೋದ ವರ್ಷದ್ದು, ಆ 3000 ರೂಪಾಯಿ ಮಾತ್ರ ಬರೀತೀವಿ ಆಫ್ ಲಾಸ್ಟ್ ಇಯರ್. ನೋಡಿ, ಬ್ಯಾಡ್ ಡೆಟ್ಸ್ ಆಕ್ಚುಯಲ್ ಆಗಿ ಬಿಸ್ನೆಸ್ ಎಕ್ಸ್ಪೆನ್ಸಸ್. ಯಾಕೆಂದ್ರೆ ಮಾಮೂಲಿಯಾಗಿ ನಾವು ಬಿಸ್ನೆಸ್ ಮಾಡಬೇಕಾದ್ರೆ ನಮ್ಗೆ ಎಷ್ಟೋ ಜನ ಕಸ್ಟಮರ್ಸ್ ಇರ್ತಾರೆ, ಕೊಡದಂಗೆ ಓಡೋಗ್ಬಿಡ್ತಾರೆ. ಈಗ ನಮ್ ಟ್ಯೂಷನ್ ಅಂದ್ರೆ ತಗೊಳ್ಳಿ, ಒಂದ್ 100 ಜನ ಟ್ಯೂಷನ್ ಬಂದ್ರೆ ಒಬ್ಬರೊಬ್ರು ಕೊಡೋದಿಲ್ಲ, ಅದ್ ನನಗೂ ಗೊತ್ತಿರುತ್ತೆ. ಸೊ ಆ ಬ್ಯಾಡ್ ಡೆಟ್ಸ್ ನ ನಾವು ಬಿಸ್ನೆಸ್ ಅಂತ ಹಾಕೊಳ್ತೀವಿ. ಈಗ ನನಗೆ ಯಾರೋ ಕೊಟ್ಟಿಲ್ಲ, ಫೀಸ್ ಕೊಟ್ಟಿಲ್ಲ, ಬ್ಯಾಡ್ ಡೆಟ್ ಆಗಿದ್ದಾರೆ ಅಂದ್ರೆ ನಾನು ಈ ವರ್ಷನೇ ಅದನ್ನ ಲಾಸ್ ಅಂತ ತೋರಿಸ್ಕೊಳ್ಬೇಕು. ಆದ್ರೆ ಈ ವರ್ಷದ ಬ್ಯಾಡ್ ಡೆಟ್ಸ್ ನ ನಾನು ಮುಂದಿನ ವರ್ಷದ ಹಾಕೊಂಡ್ರೆ, ಅಥವಾ ಹೋದ ವರ್ಷದ ಬ್ಯಾಡ್ ಡೆಟ್ಸ್ ನ ನಾನು ಈ ವರ್ಷ ತೋರಿಸ್ಕೊಳ್ಳೋ ಹಾಗೆ ಇಲ್ಲ. ಅದಕ್ಕೆ ಒಟ್ಟು 7,250 ರೂಪಾಯಿ ಬ್ಯಾಡ್ ಡೆಟ್ಸ್ ಅಲ್ಲಿ 3000 ರೂಪಾಯಿ ಹೋದ ವರ್ಷದ್ದು. ಅದಕ್ಕೋಸ್ಕರ ಇಲ್ಲಿ ನಾವು ಇನ್ಅಡ್ಮಿಸಿಬಲ್ ಅಂತ ಕನ್ಸಿಡರ್ ಮಾಡಿದೀವಿ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಲೀಗಲ್ ಚಾರ್ಜಸ್, ಓಕೆನಾ, 500 ರೂಪಾಯಿ ಕೊಟ್ಟಿದೀವಿ. ಅದು ಯಾವ್ದೋ ಒಂದು ಲ್ಯಾಂಡ್ ಅನ್ನ ಬಿಸ್ನೆಸ್ ಗೆ ಅಂತ ಲ್ಯಾಂಡ್ ಪರ್ಚೇಸ್ ಮಾಡ್ತಾ ಇದೀವಿ, ಅದಕ್ಕೆ 500 ರೂಪಾಯಿ ಅಷ್ಟು ನಾವು ಲೀಗಲ್ ಚಾರ್ಜಸ್, ಸ್ಟ್ಯಾಂಪ್ ಡ್ಯೂಟಿ ಕಟ್ಟಿದೀವಿ. ನಾನು ಆವಾಗ್ಲೇ ಹೇಳಿದೆ, ಯಾವುದೇ ಅಸೆಟ್ ಅನ್ನ ಪರ್ಚೇಸ್ ಮಾಡಬೇಕಾದ್ರೆ ಏನ್ ಎಕ್ಸ್ಪೆನ್ಸಸ್ ಆಗಿದೆ ಅದೆಲ್ಲ ಕೂಡ ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಸೊ ಅದಕ್ಕೆ ಲೀಗಲ್ ಎಕ್ಸ್ಪೆನ್ಸಸ್ ಅಥವಾ ಲೀಗಲ್
ಚಾರ್ಜಸ್ 500 rupees. ಇದು ಬಿಸ್ನೆಸ್ ಗೆ ಸಂಬಂಧಪಟ್ಟಿರೋದಲ್ಲ, ಯಾಕೆ ಅಂದ್ರೆ ಇದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಾಲ್ಕನೇ ಅಡ್ಜಸ್ಟ್ಮೆಂಟ್, ಡಿಪ್ರಿಸಿಯೇಷನ್ ಇನ್ಕಮ್ ಟ್ಯಾಕ್ಸ್ ರೂಲ್ಸ್ ಪ್ರಕಾರ 15,000 ಅಂತೆ, ಆದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ 13,250 ಅಂತ ಹೇಳಿದ್ದಾರೆ. ನೋಡಿ, ಈ ಪಾಯಿಂಟ್ ಬಗ್ಗೆ ಹೇಳಲೇಬೇಕು. ನಿಮಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲೂ ಡಿಪ್ರಿಸಿಯೇಷನ್ ಕೊಟ್ಟಿದ್ದು, ಅಡ್ಜಸ್ಟ್ಮೆಂಟ್ ಅಲ್ಲೂ ಐಟಿ ರೂಲ್ಸ್ ಪ್ರಕಾರ ಡಿಪ್ರಿಸಿಯೇಷನ್ ಇದೆ ಅಂತ ಕೊಟ್ಟಿದ್ರೆ, ಫಸ್ಟ್ ಏನ್ ಮಾಡಬೇಕು ಅಂದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಪ್ರಿಸಿಯೇಷನ್, ಓಕೆನಾ, ಡಿಪ್ರಿಸಿಯೇಷನ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅದನ್ನ ಆಡ್ ಮಾಡಿ, ಓಕೆನಾ. ಹಾಗೆ ಡಿಪ್ರಿಸಿಯೇಷನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಐಟಿ ರೂಲ್ಸ್ ಪ್ರಕಾರ ಅಡ್ಜಸ್ಟ್ಮೆಂಟ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅದನ್ನ ಮೈನಸ್ ಮಾಡಿ, ಓಕೆನಾ. ಇಲ್ಲಿ 13,250 ಇದೆ, ಇಲ್ಲಿ 15,000 ಇದೆ. ಈ ಎಂಟ್ರಿ ಕೊಟ್ಟರೆ ಆಟೋಮೆಟಿಕ್ ಆಗಿ ಡಿಫರೆನ್ಸ್ ಅಮೌಂಟ್ ಅಡ್ಜಸ್ಟ್ ಆಗುತ್ತೆ. ಅಲ್ಲಿಗೆ ನಾಲ್ಕನೇ ಅಡ್ಜಸ್ಟ್ಮೆಂಟ್ ಆಯ್ತು. ಐದನೇ ಅಡ್ಜಸ್ಟ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಏನದು ಅಂತ ಹೇಳಿದ್ರೆ, ಬೋತ್ ಓಪನಿಂಗ್ ಸ್ಟಾಕ್ ಅಂಡ್ ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಡ್ ಅಟ್ 20% ಬಿಲೋ ಕಾಸ್ಟ್. 100 rupees ಸ್ಟಾಕ್ ಬರೀರಪ್ಪ ಅಂದ್ರೆ 20 rupees ಕಡಿಮೆ, 80 rupees ಬರೆದಿದ್ದಾರೆ. ನೋಡಿ, ಓಪನಿಂಗ್ ಸ್ಟಾಕ್ ಆದ್ರೆ ಎಕ್ಸ್ಪೆನ್ಸಸ್, ಕ್ಲೋಸಿಂಗ್ ಸ್ಟಾಕ್ ಆದ್ರೆ ಇನ್ಕಮ್. ಯಾವಾಗ್ಲೂ ಅಷ್ಟೇ, ಯಾಕೆಂದ್ರೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಓಪನಿಂಗ್ ಸ್ಟಾಕ್ ಎಲ್ಲಿರುತ್ತೆ? ಡೆಬಿಟ್ ಅಲ್ಲಿ ಇರುತ್ತೆ. ಡೆಬಿಟ್ ಅಂದ್ರೆ ಏನು? ಎಕ್ಸ್ಪೆನ್ಸಸ್. ಸೊ ಓಪನಿಂಗ್ ಸ್ಟಾಕ್ ನ 100 rupees ಬರೆಯಬಹುದು, 80 rupees ಮಾಡಿದ್ರೆ ಪ್ರಾಫಿಟ್ ಏನಾಗಿರುತ್ತೆ? ಜಾಸ್ತಿ ಆಗಿರುತ್ತೆ. ಎಕ್ಸ್ಪೆನ್ಸಸ್ ಕಡಿಮೆ ಆದಾಗೆಲ್ಲ ಪ್ರಾಫಿಟ್ ಏನಾಗುತ್ತೆ? ಜಾಸ್ತಿ ಆಗಿರುತ್ತೆ. ಅದಕ್ಕೆ ಈಗೇನ್ ಮಾಡ್ಬೇಕು ನಾವು? ಮೈನಸ್ ಮಾಡಬೇಕು. ಅಂಡರ್ ವ್ಯಾಲ್ಯೂ ಆಫ್ ಓಪನಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಾ? 40,000 rupees ಕೊಟ್ಟಿದ್ದಾರೆ. ಇದು 80%ಗೆ 20% ಕಡಿಮೆಗೆ ಎಷ್ಟಾಗುತ್ತೆ ಅಂದ್ರೆ 10,000 rupees ಆಗುತ್ತೆ. ಎಷ್ಟಾಗುತ್ತೆ? 10,000 rupees ಆಗುತ್ತೆ, ಓಕೆನಾ. ಸೊ ಅಲ್ಲಿ 10,000 rupees ಕಡಿಮೆ ಬಂದಿದ್ರು ಓಪನಿಂಗ್ ಸ್ಟಾಕ್ ನ, ಅದರಿಂದ 10,000 rupees ಪ್ರಾಫಿಟ್ ಜಾಸ್ತಿ ತೋರಿಸ್ತಾ ಇತ್ತು, ಅದಕ್ಕೆ 10,000 rupees ಮೈನಸ್ ಮಾಡಿದೀವಿ. ಅದೇ ತರ ಕ್ಲೋಸಿಂಗ್ ಸ್ಟಾಕ್ ಕೂಡ 20% ಕಡಿಮೆ ತೋರಿಸಿದ್ರು. ಸಿ, ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ಆದ್ರೆ ಇನ್ಕಮ್ ಏನಾಗಿರುತ್ತೆ? ಅದು ಈ ಕಡಿಮೆ ಆಗಿರುತ್ತೆ. ಕ್ಲೋಸಿಂಗ್ ಸ್ಟಾಕ್ ಕಡಿಮೆ ಆದ್ರೆ ಪ್ರಾಫಿಟ್ ಕಡಿಮೆ ಆಗಿರುತ್ತೆ. ಪ್ರಾಫಿಟ್ ಕಡಿಮೆ ಆಗಿರೋದ್ರಿಂದ ಪ್ರಾಫಿಟ್ ನ ಆಡ್ ಮಾಡ್ತಾ ಇದೀನಿ. ಏನಂತ ಬರೀತೀನಿ? ಅಂಡರ್ ವ್ಯಾಲ್ಯೂ ಕ್ಲೋಸಿಂಗ್ ಸ್ಟಾಕ್ 45,000 ಡಿವೈಡೆಡ್ ಬೈ 80 × 20 ಮಾಡಿದ್ರೆ ನಮಗೆ ಎಷ್ಟು ಬರುತ್ತಪ್ಪ ಅಂದ್ರೆ 11,250 rupees ಬರುತ್ತೆ. ಎಷ್ಟು ಬರುತ್ತೆ? 11,250 rupees. ಅಲ್ಲಿಗೆ ನಮ್ಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂತ ಎಲ್ಲ ಮುಗೀತು. ಈಗ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಒಂದೊಂದೇ ಬರೋಣ. ಓಪನಿಂಗ್ ಸ್ಟಾಕ್ ಮುಗಿದಿದೆ, ಪರ್ಚೇಸಸ್ ಏನು ಅಡ್ಜಸ್ಟ್ಮೆಂಟ್ ಇಲ್ಲ, ಗ್ರಾಸ್ ಪ್ರಾಫಿಟ್ ಎಲ್ಲೂ ತಗೊಳಂಗಿಲ್ಲ. ಸ್ಯಾಲರೀಸ್, ಅದು ಬಿಸ್ನೆಸ್ ಬಿಟ್ಟುಬಿಡಿ. ರೆಂಟ್ ಅಂಡ್ ರೇಟ್ಸ್, ರೆಂಟ್ ಅಲ್ಲಿ 1,800 rupees ಅವ್ರ ಮನೆ ಬಾಡಿಗೆ ಕೊಟ್ಟಿದ್ರು, ಅದನ್ನ ಬಿಸ್ನೆಸ್ ನಲ್ಲಿ ತೋರಿಸಿದ್ರು, ಅದನ್ನ ಇನ್ಅಡ್ಮಿಸಿಬಲ್ ಅಂತ ಮಾಡಿದೀವಿ. ಕಮಿಷನ್ ಬಿಸ್ನೆಸ್ ಕೊಟ್ಟಿರ್ತೀವಿ ಯಾರಾದ್ರೂ. ಲೀಗಲ್ ಚಾರ್ಜಸ್ 2,250 ನಲ್ಲಿ 500 rupees ಲ್ಯಾಂಡ್ ಪರ್ಚೇಸ್ ಮಾಡಬೇಕಾದ್ರೆ ಕೊಟ್ಟಿದ್ವಿ, ಅದನ್ನ ಇನ್ಅಡ್ಮಿಸಿಬಲ್ ಮಾಡಿದೀವಿ. ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ 7,250 ಅಲ್ಲಿ 3,000 rupees ಹೋದ ವರ್ಷದ್ದು, ಅದಕ್ಕೆ ಅದನ್ನ ಇನ್ಅಡ್ಮಿಸಿಬಲ್ ಮಾಡಿದೀವಿ. ನೆಕ್ಸ್ಟ್ ರಿಸರ್ವ್ ಫಾರ್ ಬ್ಯಾಡ್ ಡೆಟ್ಸ್. ನೋಡಿ, ನಿಮಗೆ ಈ ಪಾಯಿಂಟ್ ರಿಸರ್ವ್ ಅಥವಾ ಪ್ರಾವಿಷನ್ ಅಂತ ಕಾಣಿಸಿದ್ರೆ ಮುಲಾಜಿಲ್ದಂಗೆ ಏನ್ ಮಾಡಿ? ಇನ್ಅಡ್ಮಿಸಿಬಲ್ ಎಕ್ಸ್ಪೆನ್ಸಸ್ ಅಂತ ಹಾಕಿ. ಎಷ್ಟು? 5,750 rupees, ಓಕೆನಾ. ನೆಕ್ಸ್ಟ್ ರಿಪೇರ್ಸ್ ಟು ಮೆಷಿನ್. ನೋಡಿ, ಮೆಷಿನರಿ ಇದ್ಮೇಲೆ ರಿಪೇರಿ ಆಗ್ತಾ ಇರ್ತದೆ, ಅದು ಬಿಸ್ನೆಸ್ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಡಿಪ್ರಿಸಿಯೇಷನ್ ಆನ್ ಫಿಕ್ಸ್ಡ್ ಅಸೆಟ್, ಅದು ಆಲ್ರೆಡಿ ಆಗಿದೆ, ಅಲ್ಲೂ ತಗೊಂಡಿದೀವಿ, ಇಲ್ಲೂ ತಗೊಂಡಿದೀವಿ. ಅದರ್ ಎಕ್ಸ್ಪೆನ್ಸಸ್ ಬಿಸ್ನೆಸ್. ನೆಕ್ಸ್ಟ್ ಉಳಿದಿರೋದು ಇನ್ಕಮ್ ಟ್ಯಾಕ್ಸ್. ನಾನು ಆವಾಗ್ಲೇ ಹೇಳ್ತೀನಿ, ಇನ್ಕಮ್ ಟ್ಯಾಕ್ಸ್ ಅಂತ ವರ್ಡ್ ಕಾಣಿಸಿದ್ರೆ ಕಣ್ಣು ಮುಚ್ಕೊಂಡು ಆಡ್ ಮಾಡ್ಬಿಡಿ. ಅಲ್ಲಿಗೆ ಡೆಬಿಟ್ ಸೈಡ್ ಎಲ್ಲ ಮುಗೀತು. ಈಗ ಕ್ರೆಡಿಟ್ ಸೈಡ್ ಬರೋಣ. ಸೇಲ್ಸ್ ಎಲ್ಲೂ ತಗೊಳ್ಳಲ್ಲ, ಕ್ಲೋಸಿಂಗ್ ಸ್ಟಾಕ್ ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಮಾಡ್ಬಿಟ್ಟಿದೀವಿ. ಇನ್ನ ಗ್ರಾಸ್ ಪ್ರಾಫಿಟ್ ಬ್ರಾಡ್ ಡೌನ್ ತಗೊಳ್ಳಲ್ಲ. ಬ್ಯಾಂಕ್ ಇಂಟ್ರೆಸ್ಟ್ ಸರ್, ಬ್ಯಾಂಕ್ ಇಂಟ್ರೆಸ್ಟ್ ಕ್ರೆಡಿಟ್ ಸೈಡ್ ಅಲ್ಲಿ ಇದ್ರೆ ಅರ್ಥ ಏನ್ ಗೊತ್ತಾ? ನಾವು ಬಿಸ್ನೆಸ್ ನವರು ಡೆಪಾಸಿಟ್ ಮಾಡಿದ್ವಿ, ನಮ್ ದುಡ್ಡು ಇತ್ತು ಬ್ಯಾಂಕ್ ಅಲ್ಲಿ, ಅದಕ್ಕೆ ಅವ್ರು ಬಡ್ಡಿ ಕೊಟ್ಟಿದ್ದಾರೆ. ಏನ್ ನಿಮ್ ಬಿಸ್ನೆಸ್ ಏನಪ್ಪ, ಬೇರೆ ಏನೋ ಟ್ರೇಡಿಂಗ್ ಬಿಸ್ನೆಸ್ ಇರುತ್ತೆ ನಿಮ್ದು? ಹೌದಾ? ಬ್ಯಾಂಕ್ ಅಲ್ಲಿ ಬರೋ ಬಡ್ಡಿ ನಿಮ್ಗೆ ಬಿಸ್ನೆಸ್ ಪ್ರಾಫಿಟ್ ಅಲ್ಲ. ಸೊ ಅದಕ್ಕೋಸ್ಕರ ಅದನ್ನ ಡಿಸಲವಬಲ್ ಇನ್ಕಮ್ಸ್ ಅಥವಾ ಡಿಸಲೌಡ್ ಇನ್ಕಮ್ಸ್ ಅಂತ ಹೇಳ್ತೀವಿ. ಸೊ ಬ್ಯಾಂಕ್ ಇಂಟ್ರೆಸ್ಟ್, ಓಕೆನಾ, ಎಷ್ಟಪ್ಪ ಅಂದ್ರೆ 250 rupees ಇನ್ಅಡ್ಮಿಸಿಬಲ್ ಆಗುತ್ತೆ.
ನೋಡಿ ಇದು ತುಂಬಾ 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 ಸಿಂಪಲ್ ಕ್ವಶನ್, ಆದ್ರೆ ಒಂದಷ್ಟು ಪಾಯಿಂಟ್ಸ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಇದಾವೆ. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಷ್ಟು ಟೋಟಲ್ ಮಾಡಿ ಇದನ್ನ ಏನ್ ಮಾಡ್ಬೇಕಂತೆ, ಆಡ್ ಆಡ್ ಅಂದ್ರೆ ಏನು ಪ್ಲಸ್ ಮಾಡಬೇಕು. ಎಷ್ಟು ಬರುತ್ತೆ 1000, 1500, 2300, 2300, 2 ಕ್ಯಾರೀಸ್ 7, 10, 13, 14, 1 ಕ್ಯಾರೀಸ್ ಅಂಡ್ 3. ಸೊ 34,300 ನ ಈ 62,500 ಗೆ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 96,800 ಬರುತ್ತೆ. ಈ 96,800 ನ ಇಲ್ಲಿ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಳ್ತೀನಿ. ಇಲ್ಲಿ ಏನಂತ ಇದೆ, ಲೆಸ್ ಅಂತ ಇದೆ, ಅಂದ್ರೆ ಮೈನಸ್ ಮಾಡಬೇಕು. ಮೈನಸ್ ಎಷ್ಟು ಮಾಡಬೇಕು, 25,000 ರುಪೀಸ್ ಮೈನಸ್ ಮಾಡಬೇಕು. ಮಾಡಿದ್ರೆ ನಮಗೆ 71,800 ಬರ್ತಾ ಇದೆ. ಇಲ್ಲಿ ಏನ್ ಮಾಡ್ಬೇಕು, ಮತ್ತೆ ಮೈನಸ್ ಮಾಡ್ಬೇಕಂತೆ. ಎಷ್ಟು ಮಾಡ್ಬೇಕಂತೆ, 250 ರುಪೀಸ್ ಮೈನಸ್ ಮಾಡಿದ್ರೆ 71,550 ಬರ್ತಾ ಇದೆ. ಇದು ಏನ್ ಮಾಡ್ಬೇಕಂತೆ, ಆಡ್ ಮಾಡ್ಬೇಕಂತೆ. ಆಡ್ ಮಾಡಿದ್ರೆ 11,250 ಅಲ್ಲಿಗೆ 10, 8, 2 and 8, 82,800 ರುಪೀಸ್ ಅಷ್ಟು ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಬರ್ತಾ ಇದೆ. ಇಷ್ಟು ಮಾಡಿದ್ರೆ ನೋಡಪ್ಪ 14 ಮಾರ್ಕ್ಸ್ ಬರುತ್ತೆ. ದಯವಿಟ್ಟು ವಿಡಿಯೋನ ಫುಲ್ ನೋಡಿ, ಓಕೆನಾ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಥ್ಯಾಂಕ್ ಯು ಸೋ ಮಚ್. ಕಾಪಿ ಮಾಡಿ.